ಅಧಿವೇಶನ ಆದಮೇಲೆ ನಾವು ಚುನಾವಣಾ ಪ್ರಚಾರಕ್ಕೆ ಹೊರಡಕ್ಕಿಂತ ಮುಂಚಿತವಾಗಿ ನಾವು ಅವರ ಮಾತನ್ನ ಪಾಲನೆ ಮಾಡಿ ಅವರಿಗೆ ನಮಸ್ಕಾರ ಮಾಡಿ ನಮ್ಮ ಗ್ಯಾಸ್ ಸಿಲಿಂಡರ್ಗೆ ಇವತ್ತು ಪ್ರಾರಂಭ ಮಾಡ್ತಾ ಇದ್ದೇವೆ. ಇದನ್ನ ಎಲ್ಲ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅವರು ಬೂತ್ ಅವರು ಪ್ರತಿ ಬೂತ್ ನಲ್ಲೂ ಕೂಡ ನೀವು ಮತದಾನ ಹೋಗ್ಬೇಕಾದ್ರೆ ಚುನಾವಣೆಗೆ ಹೋಗ್ಬೇಕಾದ್ರೆ ಮತ ಕೇಳಕ್ ಹೋಗ್ಬೇಕಾದ್ರೆ ಒಂದೊಂದು ಗ್ಯಾಸ್ ಸಿಲಿಂಡರ್ ಇಟ್ಟು ಅದಕ್ಕೊಂದು ನಮಸ್ಕಾರ ಮಾಡ್ಬಿಟ್ಟು ನಿಮ್ಮ ಕೊಡುಗೆ ಅಂತ ಹೇಳಿ ತಾವೆಲ್ಲ ಪ್ರತಿಯೊಂದು ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಈ ಮುಖಾಂತರ ರಾಜ್ಯದ ಎಲ್ಲ ಮತದಾರರಿಗೆ ಯಾವುದೇ ಪಾರ್ಟಿಯವರಿರಲಿ ನೀವು ಇದನ್ನು ನೆನೆಸ್ಕೊಂಡು ಹೋಗ್ಬೇಕು. ಇದು ಕಾಂಗ್ರೆಸ್ ಅಲ್ಲ, ಇದು ಈ ದೇಶದ ಸಮಸ್ಯೆ, ಕರ್ನಾಟಕ ರಾಜ್ಯದ ಸಮಸ್ಯೆ. ಸೊ ದೇವರು ಸಮಾನ, ಜ್ಯೋತಿ ಕೊಡುವಂತ ಸಮಾನ, ಮನೆ ಉಳಿಯುವಂತದ್ದು. ಸೊ ನಾವೆಲ್ಲ ಸೇರಿ ಅದಕ್ಕೆ ಪ್ರಾರ್ಥನೆ ಮಾಡಿ ನಮ್ಮ ಕಾರ್ಯಕ್ರಮನ ಮಾಡೋಣ. ಹೇಗೆ ಗಣೇಶನ ವಿಘ್ನ ವಿಧಾನಕ್ಕೆ ವಿನಾಯಕ ವಿಘ್ನ ನಿವಾರಣೆ ಮಾಡಲಿಕ್ಕೆ ಪ್ರಾರ್ಥನೆ ಮಾಡ್ತೀವೋ ಹಂಗೆ ಇವತ್ತು ನಾವು ನಮ್ಮ ಕಷ್ಟಕ್ಕೆ ಸಹಾಯ ಮಾಡಬೇಕು ಅಂತೇಳಿ ಈಗಾಗಲೇ ನಾವು ಹೆಣ್ಮಕ್ಳು ಕೊಟ್ಟಿದ್ದೇವೆ ಗೃಹಲಕ್ಷ್ಮಿ ಯೋಜನೆ ಆಯ್ತು. ಇವತ್ತು ವೇದಿಕೆಯಲ್ಲಿ ನಮ್ಮ ಬಿಜೆಪಿಯಲ್ಲಿ ಅನೌನ್ಸ್ ಆಗಿದೆ, ಬಿರುಗಾಳಿ ಪ್ರಾರಂಭ ಆಗಿದೆ. ಸಾವಿರಾರು ಜನ ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ತೊರೆದು ಕಾರ್ಯಕರ್ತರು ನಾಯಕರುಗಳು ಕಾಂಗ್ರೆಸ್ ಪಕ್ಷಕ್ಕೆ ಸೇರಕ್ಕೆ ಪ್ರಾರಂಭ ಆಗಿದೆ. ನಾನು ಈ ಸಂದರ್ಭದಲ್ಲಿ ಮೊದಲಿಗೆ ರಾಜಾಜಿನಗರ ಕ್ಷೇತ್ರ, ಅಲ್ಲಿಂದ ಇವತ್ತು ಕೆಲವು ಚುನಾವಣಾ ಪ್ರಾರಂಭ ಆಗಿರೋದ್ರಿಂದ ಇವತ್ತು ಈ ಒಂದು ಸೇರ್ಪಡೆ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಮುಖ್ಯವಾಗಿ ನಮ್ಮ ಶಾಸಕಾಂಗ ಪಕ್ಷದ ನಾಯಕರಂತ ಸಿದ್ದರಾಮಯ್ಯ ಸಾಹೇಬ್ರೇ, ನಮ್ಮ ರಾಷ್ಟ್ರೀಯ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಂತ ಶ್ರೀನಿವಾಸ್ ಅವರೇ, ನಮ್ಮ ಶಾಸಕರಂತ ಸುರೇಶ್ ಅವರೇ, ಪುಟ್ಟಣ್ಣ ಅವರೇ ನಮ್ಮ ಅಭ್ಯರ್ಥಿಗಳು, ಮಾಜಿ ಮೇಯರ್ ನಮ್ಮ ಪದ್ಮಾವತಿ ಅವರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ, ನಮ್ಮ ಡೆಪ್ಟಿ ಮಾಜಿ ಮೇಯರ್ ಜನರಲ್ ಸೆಕ್ರೆಟರಿ ಮಂಜುಳ ನಾಯ್ಡು ಅವರು ಇದ್ದಾರೆ, ಇನ್ನೊಬ್ಬಳೆಲ್ಲ ಪ್ರಮುಖರೆಲ್ಲ ಇದ್ದಾರೆ. ಇವತ್ತು ಬಸವೇಶ್ವರನಗರದಲ್ಲಿ ಒಬ್ಬ ವಿಧಾನಸಭೆಗೆ ಸ್ಪರ್ಧೆ ಮಾಡುವಂತ ಒಬ್ಬ ಆಕಾಂಕ್ಷಿಯಾಗಿದ್ದಂತ ಒಬ್ಬ ಪ್ರಮುಖ ನಾಯಕರು, ನಾನು ಸಿದ್ದರಾಮಯ್ಯನವರು 15 ವರ್ಷದಿಂದ ತಾಳ ಆಗ್ತಾನೆ ಇದ್ದೋ ಗಾಳ ಆಗ್ತಾನೆ ಇದ್ದೋ ನಮ್ ಗಾಳಕ್ಕೆ ಬಿದ್ದಿರ್ಲಿಲ್ಲ, ಇವತ್ತು ನಮ್ ಗಾಳಕ್ಕೆ ಬಿದ್ದಿದ್ದಾರೆ. ಸೊ ಅವರು ಕೂಡ ಇವತ್ತು ಬಂದಿದ್ದಾರೆ. ಸೊ ಬಿಜೆಪಿ ಪದ್ಮರಾಜ್ ಅವರು ಇದ್ದಾರೆ, ಮಹೇಶ್ ಇದ್ದಾರೆ, ಉಮೇಶ್ ಇದ್ದಾರೆ, ಅಜಿತ್ ಪ್ರಸಾದ್ ಇದ್ದಾರೆ, ನಾಗರಾಜು, ಆನಂದ್ ಗೌಡ್ ಕೂಡ ಎಲ್ಲ ಕೂಡ ಇದ್ದಾರೆ. ಎಲ್ಲ ಬಿಜೆಪಿಯಿಂದ ಬಂದಂತವರು ಎಲ್ಲ ಕೂಡ ಇದ್ದಾರೆ. ಅವ್ರನ್ನೆಲ್ಲ ಕೂಡ ಇವತ್ತು ಸೇರ್ಪಡೆ ಮಾಡುವಂತ ಕಾರ್ಯಕ್ರಮ. ನನಗೆ ಬಹಳ ಹತ್ತಿರವಾದಂತ ಈ ಕ್ಷೇತ್ರ ಇದು. ನಾನು ಕಾಲೇಜ್ ಸ್ಕೂಲಲ್ಲಿ ಓದಿದ್ದು, ಕಾಲೇಜ್ ಓದಿದ್ದು ಎಲ್ಲ ಕೂಡ ಈ ಕ್ಷೇತ್ರದಲ್ಲಿ ಇಟ್ಕೊಂಡು ಬಹಳ ಸಂಪರ್ಕ ಇದೆ. ಒಂದು ಹೊಸ ಅಧ್ಯಾಯ ಪ್ರಾರಂಭ ಆಗ್ತದೆ. ನಾನು ಕೂಡ ಒಂದು ಕಾಲದಲ್ಲಿ ಭೂತದ ಕೆಲಸ ಮಾಡ್ತಿದ್ದೆ ರಾಜಾಜಿನಗರದಲ್ಲಿ. ಕೆಂಗಲ್ಲಂತೇನವರು ನಿಂತ ಎಲೆಕ್ಷನ್ ಅಲ್ಲಿ ಕೂಡ ಈಗೂ ಕೂಡ ಚಿಕ್ಕ ಹುಡುಗ ನನಗೆ ನೆನಪು. ಅದಾದ್ಮೇಲೆ ದಳದಿಂದ ಕೆ ಎಸ್ ಹೆಗಡೆ ನಿಂತಿದ್ರು, ನಮ್ ಶರ್ಮ ಅವ್ರು ನಿಂತಿದ್ರು, ಹಾಗೆಲ್ಲ ನಾನು ಮಾಡ್ತೆ. ವಾಟಾ ನಾಗರಾಜ್ ಕೂಡ ಆಗ ಲಕ್ಕಂಡವ್ರು ನಿಂತಿದ್ರು ಸೈಕಲ್ ಕುಂತಿಗೆ, ಹಾಗೆಲ್ಲ ಕೂಡ ನಾವೆಲ್ಲ ಗಮನಿಸಿದ್ದೇವೆ. ಸೊ ಇವತ್ತು ಬಹಳ ದೊಡ್ಡ ಬದಲಾವಣೆಯಲ್ಲಿ ಎಲ್ಲ ಬಿಜೆಪಿಯನ್ನ ತೊರೆದು ಕಾರ್ಯಕರ್ತರು ಕಾಯ್ತಾ ಇದ್ರು ಇಂತ ಒಂದು ಸನ್ನಿವೇಶ ಬರಲಿ ಅಂತೇಳಿ. ಇವತ್ತು ಇಲ್ಲಿ ಬಂದಿರೋದು ಮಾತ್ರ ಅಲ್ಲ, ಇನ್ನ ಬಹಳ ಜನ ಇವತ್ತು ಸೇರ್ತಾ ಇದ್ದಾರೆ. ಸೊ ನಾನು ಸಿದ್ದರಾಮಯ್ಯನವರು ಮತ್ತು ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ನಮ್ಮ ಶ್ರೀನಿವಾಸ್ ಅವರು ಕೂಡ ಆ ಭಾಗದಿಂದ ಮನೆ ಮಾಡಿಕೊಂಡಿದ್ದಾರೆ. ನಾವೆಲ್ಲ ಸೇರಿ ಇವತ್ತು ಬಿಜೆಪಿಯಿಂದ ಏನು ಸೇರ್ಪಡೆ ಆಗ್ತಾ ಇದ್ದಾರೆ, ಎಲ್ಲ ಬಿಜೆಪಿಯ ಕಾರ್ಯಕರ್ತರುಗಳಿಗೆ ಕೆಲವು ಜನತಾದಳದಿಂದ ಬಂದಿದ್ದಾರೆ. ಸೊ ಒಂದು ಹೊಸ ಗಾಳಿ ಇವತ್ತಿಂದ ಪ್ರಾರಂಭ ಆಗ್ತಾ ಇದೆ. ಆಶ್ಚರ್ಯಕರವಾದ ಹೆಸರು ಕೂಡ ಮುಂದಕ್ಕೆ ನಮಗೆ ಬರ್ತದೆ. ನಾನು ಯಾವುದು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಕ್ ಹೋಗುದಿಲ್ಲ. ನಾನು ಯಾರನ್ನು ಅವೆಲ್ಲ ಮಾಧ್ಯಮದಲ್ಲಿ ಅವ್ರು ಫೋನ್ ಮಾಡಿದ್ದೆ ಇವ್ರು ಫೋನ್ ಮಾಡಿದ್ರೆ ಅಂತ ಹೊಸ ಸೃಷ್ಟಿ ಮಾಡ್ಕೊಳ್ತಾ ಇದ್ರಿ. ನೀವೇನ್ ಸೃಷ್ಟಿ ಮಾಡ್ಕೊಳ್ಬೇಕಾಗಿಲ್ಲ. ಸಂದರ್ಭ ಸನ್ನಿವೇಶ ಬಹಳ ಉತ್ಪತ್ತಿ ಆಗ್ತಾ ಇದೆ.
ಸೊ ಎಷ್ಟು ಅವರ ಲಿಸ್ಟ್ ಬಗ್ಗೆ ನಾನು ವ್ಯಾಖ್ಯಾನ ಮಾಡಬಹುದಿಲ್ಲ. ಅವರು ರಾಜಕಾರಣದ ಅದರ ಚದುರಂಗ. ಬಿಜೆಪಿ ಸೋಷಿಯಲ್ ಮೀಡಿಯಾಲ್ಲೂ ಕೆಲಸ ಮಾಡಿದಂತ ನಾಯಕರುಗಳು ಪ್ರಕಾಶ್ ಅಂತವರೆಲ್ಲ ಕೂಡ ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತಿದ್ದಾರೆ. ಆದ್ರಿಂದ ನಾನು ಈ ಸಂದರ್ಭದಲ್ಲಿ ತಮ್ಗೆ ಕೇಳಿದ್ರು, ಇದಾದ್ಮೇಲೆ ಒಂದು ಬಹಳ ಪ್ರಮುಖವಾದಂತದ್ದು ನಿಮ್ಮ ಮುಂದೆ ವೋಟರ್ ಲಿಸ್ಟ್ ಸ್ಕ್ಯಾಮ್ ಬಗ್ಗೆ ನಾನು ಇದಾದ್ಮೇಲೆ ಪ್ರೆಸ್ ಕಾನ್ಫರೆನ್ಸ್ ನಾನು ಮಾಡ್ತೀನಿ. ಈಗ ಫಸ್ಟು ಸೇರ್ಪಡೆ ಕಾರ್ಯಕ್ರಮ ಮುಗಿಸ್ತೇನೆ. ಅದಾದ್ಮೇಲೆ ಎಲ್ಲ ಸೇರ್ಪಡೆ ಆದ್ಮೇಲೆ ರಾಜಾಜಿನಗರ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ನಿಮ್ಮನ್ನ ಬರ ಮಾಡ್ಬಿಟ್ಟಮೇಲೆ ನೀವು ಹೋಗ್ಬೇಕು. ಆಮೇಲೆ ನಾನು ಸಿದ್ದರಾಮಯ್ಯ ಸರ್ ಸಪರೇಟ್ ಆಗಿ ಕೆಲವು ವಿಚಾರನ ಮಾಧ್ಯಮಕ್ಕೆ ನಾನು ಉದ್ದೇಶಿಸಿ ನಾನು ಮಾತಾಡಲಿದ್ದೇನೆ. ಮೊದಲಿಗೆ ನಮ್ಮ ಪಕ್ಷದ ಪರವಾಗಿ ಇವತ್ತು ಏನು ನಮ್ಮ ಬಹಳ ವರ್ಷದಿಂದ ಬಶೀಶ್ನಗರದಲ್ಲಿ ಬಿಬಿಎಂಪಿ ಕಾರ್ಪೊರೇಟರ್ ಆಗಿ ಶಾಸಕರ ಅರ್ಹತೆ ಇದ್ದಂತಹ ಒಬ್ಬ ವ್ಯಕ್ತಿ ಶ್ರೀ ಪದ್ಮರಾಜ್ ಮತ್ತು ಅವರೆಲ್ಲ ತಂಡದವರು ಇವತ್ತು ಬಂದಿದ್ದಾರೆ. ನಾನು ತುಂಬೃದಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಎಲ್ಲರ ಹೆಸರು ಹೇಳಕ್ಕಾಗುದಿಲ್ಲ, ದೊಡ್ಡ ಪಟ್ಟಿ ಇದೆ ಇಲ್ಲಿ. ಒಂದು ನಾನು ಪಟ್ಟಿ ಇದೆ. ಸಾಂಕೇತಿಕವಾಗಿ ನಾನು ಒಂದು ಐದಾರು ಹೆಸರು ಹೇಳ್ತೇನೆ. ಮಹೇಶ್ ರಾವ್ ನಮ್ಮ ಬ್ಲಾಕ್ಸ್ ಬಿಜೆಪಿ ಸೆಕ್ರೆಟರಿ ಅವರು, ಉಮೇಶ್ ನಮ್ಮ ವಾರ್ಡ್ ಅಧ್ಯಕ್ಷರು ಇದ್ದಾರೆ, ಸಿಟಿಜನ್ ಕೋಆಪರೇಟಿವ್ ಡೈರೆಕ್ಟರ್ ಆಗಿದ್ರು, ಅಜಿತ್ ಪ್ರಸಾದ್ ಅವರು ಕೂಡ ಫಿಲಂ ಚೇಂಬರ್ ಆಫ್ ಕಾಮರ್ಸ್ ಇಂದ ಸೀನಿಯರ್ ಲೀಡರ್ ಅವರು, ಸಾರಾ ಗೋವಿಂದ್ ಅವರ ಅಡಿ ಅವರು, ನಾಗರಾಜ್ ಸೋಷಿಯಲ್ ವರ್ಕರ್ ಅವರು, ಆನಂದ್ ಗೌಡ ಬಿಜೆಪಿ ಸಿಟಿ, ಸುಮಾರು ನೂರಾರು ಜನ ಅವ್ರ ಜೊತೆ ಹಿಂದೆ ಬಂದಿದ್ದಾರೆ. ಬಿಜೆಪಿಯ ಸೋಷಿಯಲ್ ಮೀಡಿಯಾ ಪ್ರೆಸಿಡೆಂಟ್ ರಾಜೇಂದ್ರ ಪ್ರಕಾಶ್ ಅವರು ಬಂದಿದ್ದಾರೆ, ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತ ಮಾಡಿ ಅವ್ರನ್ನೆಲ್ಲ ಕೂಡ ನಾನು ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡ ಕೆಲಸವನ್ನ ನಾನು ಸಿದ್ದರಾಮಯ್ಯ ಸರ್ ಮಾಡ್ತೀನಿ. ನಮ್ಗ ದೇವ್ರಪ್ಪ ಇಲ್ಲ ಇದೀನಿ ಪ್ರಧಾನ ಕಾಂಗ್ರೆಸ್ ಪಟ್ಟಿಗೆ ಸೊ ಎಲ್ಲರೂ ರಾಜನಗರದವ್ರಿಗೆ ಓಕೆ ಥ್ಯಾಂಕ್ ಯು ಬಾ ನೀನು ಬಾ ಮುಂದೆ ಓಕೆ ಥ್ಯಾಂಕ್ ಯು ಈಗ ಎಲ್ಲ ರಾಜಾಜಿನಗರ ಸಂಬಂಧಪಟ್ಟಂತೆ ಎಲ್ಲ ಕಾರ್ಯಕರ್ತರು ಒಂದು ಐದು ನಿಮಿಷ ತೆರೆ ಮಾಡ್ಕೊಡ್ತೀರಾ? ಇನ್ನೇನು ಮಾಸ್ಟಾಗಿ ಇಷ್ಟ ಏನಿಲ್ಲ, ನಾವು ಮಾಡ್ಕೊಡ್ತೀವಿ. ನಾವು ಎಲ್ಲ ನಡೀರಿ, ಎಲೆಕ್ಷನ್ ಮಾಡ್ತಾ ಇದ್ರೆ ನಡೆದು ಎಲ್ಲ ನಡೀರಿ. ಓಕೆ ಥ್ಯಾಂಕ್ ಯು. Stop.
ಮೈ ಕೈ 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 ಮೈ